ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಪ್ರವಾಹದ ಪರಿಹಾರ ಕೇಂದ್ರದಲ್ಲಿ ಬಾಲಕ ಸಾವು, ಹಸಿವು ಜ್ವರದಿಂದ ಬಳಲುತ್ತಿದ್ದ ಅಬ್ದುಲ್ ಸಾಬ್. ರಾಮದುರ್ಗ ತಾಲೂಕಿನ ಹಿರೇಹಂಪಿಹೊಳಿ ಗ್ರಾಮದಲ್ಲಿ ಘಟನೆ. ಸೆಪ್ಟೆಂಬರ್ 14 ಮತ್ತು 15 ಸಿಐಟಿಯು ಮಂಡ್ಯ ಜಿಲ್ಲಾ ಸಮ್ಮೇಳನ. ಕಾರ್ಮಿಕರು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಮನವಿ. ವಿದ್ಯುತ್ ಶಾಕ್ ಹೊಡೆದು ಒಂದೇ ಕುಟುಂಬದ ಮೂವರ ದಾರುಣ ಸಾವು. ಬಟ್ಟೆ ಒಣ ಹಾಕಲು ಹೋದಾಗ ಸಂಭವಿಸಿದ ದುರ್ಘಟನೆ. ಚನ್ನರಾಯಪಟ್ಟಣದ ಅಗಸರಹಳ್ಳಿಯಲ್ಲಿ ದುರಂತ. ಇದೀಗ ವಾರ್ತೆಗಳ ವಿವರ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ವೇದಿಕೆ ಶಿಕ್ಷಕರ ದಿನಾಚರಣೆ ನಿಮಿತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ನಡೆಯಿತು. ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಿತು. ಶಿಕ್ಷಕರ ದಿನಾಚರಣೆ ಅಂಗವಾಗಿ ಅಪ್ಪಾಜಿ ಗುರುಕುಲದಲ್ಲಿ ನಡೆದಿದ್ದು 5 ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಚಿವೆ ಶಶಿಕಲಾ ಜೊಲ್ಲೆ ಮತ್ತು ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ರಾಜ್ಯ ಸಚಿವ ರೂಪಾಲ್ ಅವರನ್ನ ಭೇಟಿಯಾಗಿ ರೈತರ ಆರ್ಥಿಕ ಬಲವರ್ಧನೆಗಾಗಿ ಚರ್ಚೆ ಮಾಡಿದರು. ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಚೆಕ್ಕುಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಭೇಟಿಯಾಗಿ ರೈತರ ಆರ್ಥಿಕ ಬಲವರ್ಧನೆಗಾಗಿ ಜಾರಿಗೆ ತಂದಿರುವ ಸಂಕಲ್ಪ ಸಿದ್ಧಿ ಯೋಜನೆ ಕುರಿತು ಸುದೀರ್ಘವಾಗಿ ಸಮಾಲೋಚನೆ ನಡೆಸಿದರು. ಕಡಿಮೆ ವಾರ್ಷಿಕ ಆದಾಯವನ್ನು ಹೊಂದಿರುವ ರೈತ ವರ್ಗ ಹಾಗೂ ಬಡ ಕುಟುಂಬಗಳನ್ನು ಗುರುತಿಸಿ ಅವರ ಆರ್ಥಿಕ ಸ್ಥಿತಿಯನ್ನು ಸಂಕಲ್ಪ ಸಿದ್ಧಿ ಯೋಜನೆಯಿಂದ ಉತ್ತಮಗೊಳಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಪಾನ್ ಗ್ರಾಮದ ಪರಿಹಾರ ಕೇಂದ್ರದಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲದಿದ್ದರಿಂದ ಒಂದು ತಿಂಗಳಿನಿಂದ ಇಲ್ಲಿ ವಾಸವಾಗಿದ್ದ 4 ವರ್ಷದ ಬಾಲಕನೊಬ್ಬ ಜ್ವರದಿಂದ ಸಾವಿಗೀಡಾಗಿರುವ ಘಟನೆ ನಡೆದಿದೆ. ಹಿರೇಹಂಪಿಹೊಳಿ ಗ್ರಾಮದ ಬಾಲಕ ಅಬ್ದುಲ್ ಸಾಬ್ ಮುಲ್ಲಾನವರ್ ಮೃತವಾದ ಬಾಲಕ. ಅಬ್ದುಲ್ ಸಾಬ್ ಕುಟುಂಬ ಎಪಿಎಂಸಿ ಗೋಡೌನ್ನಲ್ಲಿ ವಾಸ್ತವ್ಯ ಹೂಡಿದೆ. 2 ದಿನಗಳಿಂದ ಸೊಳ್ಳೆಗಳು ಕಡಿದು ಜ್ವರದಿಂದ ಬಳಲುತ್ತಿದ್ದ ಬಾಲಕ ಮುಂಜಾನೆ ಸಾವಿಗೀಡಾಗಿದ್ದಾನೆ. ಮೊದಲು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ನಂತರ ತಾಲೂಕು ಆಸ್ಪತ್ರೆಗೆ ಸೇರಿಸಲು ಪ್ರಯತ್ನಿಸಲಾಗಿತ್ತು. ಕಳೆದ ರಾತ್ರಿ ವಿಪರೀತ ಜ್ವರದಿಂದ ಬಳಲುತ್ತಿದ್ದ ಬಾಲಕ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾನೆ. ಸರ್ಕಾರದ ಪರಿಹಾರಗಳೆಲ್ಲ ಕೇವಲ ಮಾತಿನಲ್ಲೇ ಇದೆ ಎನ್ನುವ ಆರೋಪ ಕೇಳಿ ಬರ್ತಿದೆ. ದಿನದಿಂದ ದಿನಕ್ಕೆ ಪರಿಹಾರ ಕೇಂದ್ರಗಳ ಹಾಗೂ ಸಂತ್ರಸ್ತರ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಚಿಕ್ಕ ಚಿಕ್ಕ ಮಕ್ಕಳು ಬಿಸ್ಕೆಟ್ ನೀರು ಕುಡಿದು ಬದುಕುತ್ತಿದ್ದು ಸರ್ಕಾರ ಈ ವೃತ್ತ ಯಾವಾಗ ಚಿತ್ತ ಹರಿಸುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಈಗ ಎಲ್ಲಿ ಉಳ್ಕೊಂಡಿದ್ದೀರಿ ನೀವು? ಎ ಪಿ ಎಂ ಸಿ ಒಳಗೆ ಉಳ್ಕೊಂಡಿದ್ರಿ? ಅಲ್ಲಿ ಡಾಕ್ಟರ್ ಯಾರು ಇಲ್ಲ ರೀ? ಹ್ಞೂ ಮೂಡಲಗಿಯಲ್ಲಿ ಶ್ರೀರಾಮ ಮಂದಿರದ ದೇವಸ್ಥಾನದ ನೂತನ ಗೋಪುರ ಕಳಸಾರೋಹಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ಮೂಡಲಗಿಯ ಸಿದ್ಧ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ಫಾದವೋದ ಸ್ವಾಮೀಜಿಯವರ ಅಮೃತಹಸದಿಂದ ಕಳಸಾರೋಹಣಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಶ್ರೀರಾಮ ಭಾವಚಿತ್ರವೊಂದಿಗೆ ಜಾಂಜ್ ಪಥಕ ಹಾಗೂ ವಿವಿಧ ವಾದ್ಯ ಮೇಳಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿತು. ನಂತರ ಭಕ್ತಾದಿಗಳಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಯಿತು. ಸವದತ್ತಿ ರಾಮಪುರ ಸೈಟ್ ಪ್ರದೇಶದಲ್ಲಿ ಮೊಹರಂ ಹಬ್ಬವನ್ನ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಕೂಡಿ ಅತಿ ಉಲ್ಲಾಸದಿಂದ ಆಚರಿಸಿದರು. ಪಂಜಾಗಳು ತಮ್ಮ ಭಕ್ತರ ಮನೆ ಮನೆಗೆ ಹೋಗಿ ಭಕ್ತರನ್ನ ಆಶೀರ್ವದಿಸಿ ಅವರ ಹರಕೆ ಈಡೇರಿಸುವುದು ವಾಗ್ದಾನ ನಡೆಯಿತು. ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಪಂಜಾ ಹಾಗೂ ಡೋಲಿಗಳ ಮೆರವಣಿಗೆಯಲ್ಲಿ ಜಾಂಜ್ ಸಪ್ಪಳ ಜೊತೆಯಲ್ಲಿ ಮೆರವಣಿಗೆ ಸಾಗಿತು. Thank you.
14 ಮತ್ತು 15 ಸಿಐಟಿಯು ಜಿಲ್ಲಾ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಮಿಕರು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಮನವಿ ಮಾಡಿದ್ದಾರೆ. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಸೆಪ್ಟೆಂಬರ್ 14 ಮತ್ತು 15 ಮಂಡ್ಯ ಜಿಲ್ಲಾ 7ನೇ ಕಾರ್ಮಿಕ ಸಮ್ಮೇಳನ ಎಪಿಎಂಸಿ ಆವರಣದಲ್ಲಿ ನಡೆಯುತ್ತಿರುವುದರಿಂದ ಪೂರ್ವಭಾವಿ ಸಭೆಯು ಪ್ರವಾಸಿ ಮಂದಿರದ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ನಡೆಯಿತು. ಪೂರ್ವಭಾವಿ ಸಭೆಯಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ, ರೈತ ಮುಖಂಡ ಎಂಜಿ ರಾಜೇಗೌಡ, ಖಜಾಂಚಿ ಧನಲಕ್ಷ್ಮಿ, ಗ್ರಾಮ ಪಂಚಾಯತಿ ನೌಕರ ಹೋರಾಟ ಸಮನ್ವಯ ಅಧ್ಯಕ್ಷ ನಾಗರಾಜ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಖುಷಿಯಿಂದ ಅವರು ನಾನೊಂದು ಫೋನಲ್ಲಿ ಅಷ್ಟೇ ಮಾತಾಡಿದ್ದೆ, ಆನಂತರ ಅವರು ಇಲ್ಲಿ ಬಂದಾಗ ನೋಡಿ ಭಾಳ ಖುಷಿಯಾಯಿತು. ಒಂದು ರೀತಿಯ ಎಲ್ಲ ಶಿಕ್ಷಕ ವರ್ಗ, ಉಪನ್ಯಾಸಕ ವರ್ಗ, ಕೃಷಿ ಕೂಲಿಕಾರ ಸಂಘ, ರೈತ ಸಂಘ, ಮಹಿಳಾ ಚಳವಳಿ ಎಲ್ಲರೂ ಕೂಡ ಅದನ್ನು ಬೆಂಬಲಿಸಿ ಈ ಒಂದು ಸಮ್ಮೇಳನ ಏನು 14-15 ಸೆಪ್ಟೆಂಬರ್ನೇ ತಿಂಗಳಲ್ಲಿ ನಡೀತಾ ಇದೆ, 7ನೇ ಸಮ್ಮೇಳನ, ಇದರ ಯಶಸ್ವಿಗೆ ನಿಂತಿದ್ದಾರೆ. ಅತ್ಯಂತ ಭಾಳ ಮುಖ್ಯವಾಗಿ ಇಲ್ಲಿರ್ತಕ್ಕಂಥದ್ದು ನಾವೆಲ್ಲರೂ ಒಂದು ದಿನ ಎರಡು ದಿನ ಸಮ್ಮೇಳನ ಮಾಡ್ಬೋದು, ಊಟ ಹಾಕ್ಬೋದು, ಎಲ್ಲ ಆಗ್ಬೋದು, ಆದರೆ ನಮ್ಮ ಮುಂದೆ ಹಲವು ಸವಾಲುಗಳಿದ್ದಾವೆ. ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂತಹ ನಮ್ಮ ಪರವಾದಂಥ ನಿಲುವುಗಳು, ನೀತಿಗಳು ಬರುವ ನಿಟ್ಟಿನಲ್ಲಿ ಈ ವ್ಯವಸ್ಥೆಯ ಬದಲಾವಣೆಗಾಗಿ ನಮ್ಮ ಚಳವಳಿ ನಿರಂತರವಾಗಿರುತ್ತೆ. ಅದು ಈ ಬಾರಿ ಇಲ್ಲ ಆಗುತ್ತೆ, ಮುಂದಿನ ಬಾರಿ, ಮುಂದಿನ 3 ವರ್ಷಕ್ಕೆ ಕಾನ್ಪುರ ಆಗ್ಬೋದು, ನಾರ್ಮಂಗ್ಲ ಆಗ್ಬೋದು, ಆದರೆ ಈ ಚಳವಳಿಯನ್ನು, ಚಳವಳಿಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಜೊತೆ ರೈತ ಚಳವಳಿ ನಿಂತಿದೆಯಲ್ಲ, ಅದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಹಾಗೆಯೇ ನಮ್ಮ ಜೊತೆಗೆ ಉಪನ್ಯಾಸಕ ವಿಭಾಗ, ಶಿಕ್ಷಕ ವೃಂದ, ಸಾಹಿತ್ಯ ವಲಯ, ಎಲ್ಲರೂ ಚಿಂತಕರು, ಹೋರಾಟಗಾರರು, ದಲಿತ ಚಳವಳಿಯ ಮುಖಂಡರು ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಅವ್ರಿಗೂ ಕೂಡ ಸಿಐಟಿಯು ಜಿಲ್ಲಾ ಸಮಿತಿಯ ಪರವಾಗಿ ಮತ್ತು ಸಿದ್ಧತಾ ಸಮಿತಿ ಕ್ಯಾರ್ಪಟೆಯ ಪರವಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅತ್ಯಂತ ಮುಖ್ಯವಾಗಿ ಅಂಗನವಾಡಿ, ಪಂಚಾಯಿತಿ ಮತ್ತು ಬಿಸಿ ಊಟದ ಎಲ್ಲ ನೌಕರರು ತಪ್ಪದೇ 10 ಗಂಟೆಗೆ ದುರ್ಗಾ ಭವನ್ ಸರ್ಕಲ್ಗೆ ಬರಬೇಕು. ಅಲ್ಲಿಂದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಇರುತ್ತೆ. ಭಾಳ ಘೋಷಣೆಗಳು, ಈ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ಘೋಷಣೆಗಳನ್ನ ಮುಳುಗಿಸುವ ಮೂಲಕ ನಾವು ಸಂತೆ ಮೈದಾನಕ್ಕೆ ಬಂದು ಸೇರಬೇಕಾಗಿದೆ. ಅಲ್ಲಿ ಬಹಿರಂಗ ಸಭೆ, ಆ ಬಹಿರಂಗ ಸಭೆಯಲ್ಲಿ ನನ್ನೊಳಗೊಬ್ಬ ಭಗತ್ ಸಿಂಗ್ ಒಂದು ನಾಟಕ ಇರುತ್ತೆ, ಹಾಡುಗಳಿರುತ್ತೆ, ಮತ್ತು ಪ್ರಮುಖ ಪಾತ್ರಕಾರರಾಗಿ ಕೆ ಉಮೇಶ್ ಅವರು ಬರ್ತಾ ಇದ್ದಾರೆ. ನಮ್ಮ ಪಂಚಾಯತ್ ಚಳವಳಿಯ ಮುಖ್ಯ ಜವಾಬ್ದಾರಿ ಮತ್ತು ಹಾಗೆಯೇ ಎನ್ ಪ್ರತಾಪ್ ಸಿಂಹ ಅವರು ರಾಜ್ಯ ಕಾರ್ಯದರ್ಶಿ, ಸಿಐಟಿ ಜಿಲ್ಲಾ ಅಧ್ಯಕ್ಷರು ಜಿ ರಾಮಕೃಷ್ಣ, ಮಂಜುಳಾ ರಾಜು, ಹಾಗೆಯೇ ಎಲ್ಲ MM ಶಿವಕುಮಾರ್ ಅಂತ ಜಿಲ್ಲಾ ಖಜಾಂಚಿ, ನಮ್ಮ ಪ್ರೇಮ್ ಕುಮಾರ್ ಪುರಸಭೆ ಮೆಂಬರು, ಬಾಬು ಪುರಸಭಾ ಸದಸ್ಯರು, TN ಕೃಷ್ಣೇಗೌಡರು ಕರ್ನಾಟಕ ಪ್ರಾಂತ ರೈತ ಸಂಘ, ಬಸ್ತಿ ರಂಗಪ್ಪ ಅವರು DSS ಮುಖಂಡರು, ಹಾಗೆಯೇ ಜಗದೀಶ್ ರೈತ ಸಂಘದ ಮುಖಂಡರು, ಶೋಭಾ ಜನವಾಣಿ ಮೇಳ ಸಂಘಟನೆ, ಹನುಮೇಶ್ ಕೃಷಿ ಕೂಲಿಕಾರ ಸಂಘಟನೆ, GR ರಾಮು ಪ್ರಧಾನ ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ನೌಕರ ಸಂಘ, ಹಾಗೆಯೇ ಮಹದೇವಮ್ಮ ಜಿಲ್ಲಾಧ್ಯಕ್ಷರು ಬಿಸಿ ಊಟ ನೌಕರ ಸಂಘ, ಜಯಲಕ್ಷ್ಮಮ್ಮ ಜಿಲ್ಲಾ ಅಧ್ಯಕ್ಷರು ಅಂಗನವಾಡಿ ನೌಕರ ಸಂಘ, ಎಂ ರಾಜು CIQ, ಹಾಗೆ PCL ಸಂಘಟನೆ, ಧನಲಕ್ಷ್ಮಿ ಸಾವಿತ್ರಮ್ಮ, ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸೇರಿಕೊಂಡು ಸವದತ್ತಿ ತಾಲೂಕಿನ ಬಳ್ಳಿ ಗ್ರಾಮ ಪಂಚಾಯತಿಯ PDO ಗ್ರಾಮ ಲೆಕ್ಕಾಧಿಕಾರಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ರೈತರಿಗೆ ಮೋಸ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಉತ್ತರ ಕರ್ನಾಟಕದ ರೈತರ ಮುಗ್ಧ ರೈತರ ಮನಸ್ಥಿತಿಯನ್ನು ಬಂಡವಾಳ ಮಾಡಿಕೊಂಡು ದಾರಿ ತಪ್ಪಿಸುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಇಂತಹ ಸನ್ನಿವೇಶದಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಯೇ ಮುಗ್ಧ ರೈತರಿಗೆ ಗ್ರಾಮ ಲೆಕ್ಕಾಧಿಕಾರಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಬೆಳಕಿಗೆ ಬಂದಿದೆ. ಹೌದು, ಈ ಘಟನೆ ನಡೆದಿರುವುದು ಸವದತ್ತಿ ತಾಲೂಕು ಪಂಚಾಯತಿಯ ವ್ಯಾಪ್ತಿಯ ಬಡ್ಲಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ ಕುಮಾರ್ SP ಅವರು. ಬಡ್ಲಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಕತ್ರಾಳ ಗ್ರಾಮದ ಮಲ್ಲವ ಬೊಮ್ಮನಗೌಡ ಪಾಟೀಲ್ ಮತ್ತು ಶಂಕರಪ್ಪ ಸುಣಗಾರ್ ರೈತರು ಕತ್ರಾಳ ಗ್ರಾಮದ ತಮ್ಮ ಮನೆ ಹಾಗೂ ಹೊಲಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ 2 ತಕರಾರು ಅರ್ಜಿಗಳನ್ನು ಬರೆಸಿದ್ದಾರೆ. ಒಂದು ಮನೆಗೆ ಸಂಬಂಧಿಸಿದಂತೆ PDO ಅವರಿಗೆ ಹಾಗೂ ಹೊಲಗಳಿಗೆ ಸಂಬಂಧಿಸಿದಂತೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅರ್ಜಿ ಬರೆದು ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಾಗ PDO ರಾಘವೇಂದ್ರ ಅವರು ತಮಗೆ ಸಂಬಂಧಿಸಿದ ಪತ್ರಕ್ಕೆ ಸಹಿ ಹಾಕುವುದಲ್ಲದೆ ಮತ್ತೊಂದು ಪತ್ರವನ್ನ ನೋಡಿ ಇದು ಸಹ ನನಗೆ ಬರುತ್ತದೆ, ನಾನು ಗ್ರಾಮ ಲೆಕ್ಕಾಧಿಕಾರಿಯನ್ನು ನನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ಬರುತ್ತಾರೆ ಎಂದು ರೈತರು ಬೇಡ ಅಂದರೂ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ತಕರಾರು ಅರ್ಜಿ ಸಲ್ಲಿಸಲು ತೆಗೆದುಕೊಂಡು ಬಂದಿದ್ದ ಅರ್ಜಿಯನ್ನು ರೈತರ ಕೈಯಿಂದ ಕಸಿದುಕೊಂಡು ಸಹಿ ಹಾಕಿರುವ ಘಟನೆ ಸವದತ್ತಿಯ ಬಡ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಯಿಂದ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ. ಅವರ ಹಾಕಿಕೊಟ್ಬಿಟ್ಟು. ಹೌದಾ? ಹೌದು ಸರ್. ಓಕೆ, ಏನಾರು ನಿಮ್ಮ ಹತ್ರ ಲೆಟರ್ ಕಿತ್ಕೊಂಡ್ರ, ಕಿತ್ಕೊಂಡ್ಬಿಟ್ಟು ಬರ್ಬೇಕು ಕೊಟ್ರ? ಲೆಟರ್ ನಮ್ಮ ಅಂತೇಳಿ ಇಸ್ಕೊಂಡ್ರಿ, ಸಹಿ ಹಾಕಿದ್ರು ನಮಗ ಅದನ್ನ ರೆಸಿಪ್ಟ್ ಕಾಪಿ ಕೊಡ್ರಿ, ನನ್ನ ಕೊಟ್ರಿ. ಹೌದಾ? ಹೌದ್ರಿ. ಒಟ್ಟಾರೆ ವೀಕ್ಷಕರೇ, ಗೊತ್ತಾಯ್ತಲ್ಲ, ಇಂಥ ಮುಗ್ಧ ರೈತರಿಗೆ ವಿಶೇಷವಾಗಿ ಈ ಅಧಿಕಾರಿಗಳೇ, ಒಬ್ಬ ಸಾಮಾನ್ಯ ಪ್ರಜ್ಞೆ ಇರ್ತಕ್ಕಂಥ ಒಬ್ಬ ಅಧಿಕಾರಿಗಳೇ ಈ ರೀತಿ ದಿಕ್ಕ ತಪ್ಪಿಸಿದ್ರೆ ಪಾಪ ಈ ರೈತರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನನ್ನ ಪ್ರಶ್ನೆ.
ಹಾಗಾಗಿ ಈ ಒಂದು ಹೊಲ ಮತ್ತೆ ಮನೆಗೆ ಸಂಬಂಧಿಸಿದಂತೆ ಸಾಕಷ್ಟು ಕಾನೂನು ಹೋರಾಟಗಳಿರ್ತವೆ, ಮತ್ತೆ ಅವ್ರದೇ ಆದ ಸಮಸ್ಯೆಗಳಿರ್ತವೆ. ಇಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಆ ಬಡ್ಲಿ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೋ ಒಂದು ಒಂದು ಲಾಬಿಗೆ ಮಡಿದು ಈ ರೀತಿ ದಿಕ್ತಪ್ಸಿದ್ರೆ ಪಾಪ ಇವರು ಮುಗ್ಧ ಒಂದು ರೈತ ಕುಟುಂಬಗಳ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಈ ವರದಿ ನೋಡಿದ ತಕ್ಷಣ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಆ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಬೇಕು, ಮತ್ತೆ ತನಿಖೆ ಆಗಬೇಕು ಯಾವ ಲಾಬಿಂಗ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಮಂಡ್ಯ ಕೆಆರ್ ಪೇಟೆಯಲ್ಲಿ ಸೆಪ್ಟೆಂಬರ್ 12ರಂದು ಗುರುವಾರ ಮಧ್ಯಾಹ್ನ 2 ಗಂಟೆಗೆ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಭೆ ಹಮ್ಮಿಕೊಳ್ಳಲಾಗುವುದು ಎಂದು ಕಾರ್ಯಕರ್ತರು ತಿಳಿಸಿದರು. ಮಂಡ್ಯ ಕೃಷ್ಣರಾಜಪೇಟೆ ಜಾತ್ಯತೀತ ಜನತಾ ದಳದ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಕೆಆರ್ಪೇಟೆ ಪಟ್ಟಣದ ಜಯಮ್ಮ ಶಿವಲಿಂಗೇಗೌಡ ಕಲ್ಯಾಣ ಮಂಟಪದ ಆವರಣದಲ್ಲಿ ಸೆಪ್ಟೆಂಬರ್ 12 ಗುರುವಾರ ಮಧ್ಯಾಹ್ನ 2 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಬೇಕೆಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಆರ್ ವೆಂಕಟ ಸುಬ್ಬೇಗೌಡ ಮನವಿ ಮಾಡಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಜೆಡಿಎಸ್ ಸರ್ವೋಚ್ಚ ನಾಯಕ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಪ್ರದೇಶ ಜನತಾ ದಳದ ಅಧ್ಯಕ್ಷ ಎಚ್ಕೆ ರೇವಣ್ಣ, ಮಾಜಿ ಸಚಿವ ಎಚ್ಡಿ ರೇವಣ್ಣ ಸೇರಿದಂತೆ ಅನೇಕರು ಭಾಗವಹಿಸುವರೆಂದು ತಿಳಿಸಿದರು. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಎಚ್ಡಿ ಮಂಜು ಆಯ್ಕೆಯಾಗಿದ್ದಾರೆ. ಇತಿಹಾಸವನ್ನ ನಿರ್ಮಿಸಿದ ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ಡಿ ಮಂಜು ಅವರನ್ನ ಕೆಆರ್ಪೇಟೆಯ ಜೆಡಿಎಸ್ ವತಿಯಿಂದ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಜೆಡಿಎಸ್ ಮುಖಂಡರಾದ ಬಿಎಲ್ ದೇವರಾಜು, ಮುಖಂಡರಾದ ಬಸ್ ಕೃಷ್ಣೇಗೌಡ, ಕೆಎಸ್ ಸಂತೋಷ್ ಕುಮಾರ್ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಇದ್ದರು. ಆಮೇಲೆ ಗಂಟ್ಲು ಜಾಸ್ತಿ ಆರ್ದಂತೆ ಅವ್ರಿಗೆ ಬಂತು. ಅಣ್ಣ ನಿನ್ನೆ ಮಾತಾಡೋರೆ ನಡೆದ ಚುನಾವಣೆಯಲ್ಲಿ ಕೆಆರ್ಪೇಟೆ ತಾಲೂಕಿನಿಂದ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನಕ್ಕೆ ಏನು ಅತ್ಯಂತ ಬಹುಮತದಿಂದ ಆಯ್ಕೆಯಾಗಿರುವ ಮಂಜಣ್ಣವರಿಗೆ ನಮ್ಮ ದೇವರಾಜಣ್ಣ ಮತ್ತು ಕೃಷ್ಣೇಗೌಡರು ಮತ್ತು ನಮ್ಮ ಸಂತೋಷಣ್ಣವರ ಅಧ್ಯಕ್ಷತೆಯಲ್ಲಿ ಇವತ್ತೊಂದು ಅಭಿನಂದಿಸಿದ್ದೀವಿ. ಮತ್ತು ಅವ್ರ ದೇವರು ಇದೇ ರೀತಿ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ದೇವರಿಗೆ ಕೇಳ್ತೀನಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದರೆ ಅಥಣಿಗೆ ಕೆರೆ ಭಾಗ್ಯ ಬರಲಿಲ್ಲ, ಅಭಿವೃದ್ಧಿ ಭಾಗ್ಯ ಬರಲಿಲ್ಲ, ಟ್ರಾಫಿಕ್ ಸಮಸ್ಯೆ ಕೂಡ ಹಾಗೆ ಇದೆ ಎಂದು ಜನರು ದೂರಿದರು. ಈ ಕುರಿತು ಎಂಎಂಬಿ ಸದಾ ಜನರ ಸೇವೆ ಮಾತನಾಡಿ ಅಭಿವೃದ್ಧಿ ಭಾಗ್ಯ ವಂಚಿತವಾಗುತ್ತಿದೆ, ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇತ್ತ ಕಡೆ ಗಮನಹರಿಸಿ ಅಭಿವೃದ್ಧಿಯತ್ತ ಮುಖ ಮಾಡಬೇಕಾಗಿದೆ ಎಂದು ಹೇಳಿದರು. ಅಥಣಿಯಲ್ಲಿ ಸುಮಾರು ಬಹಳ ಮುಖ್ಯಮಂತ್ರಿಗಳು ಆದರೆ ನಮ್ಮ ಅಭಿವೃದ್ಧಿ ಅಂದರೆ ನಮ್ಮ ಅಥಣಿ ಅಭಿವೃದ್ಧಿ ಕಡೆ ಅವ್ರ ಕಣ್ಣು ಹಾಸ್ತಾ ಇಲ್ಲ. ಶ್ರೀ ದೇವರೇ, ನೀವು ನಮ್ಮ ಅಥಣಿ ಅಭಿವೃದ್ಧಿ ಬಗ್ಗೆ ಸಹಿಸಿ ನಮ್ಮದು ರೈಲ್ವೆ ಶಾಂಕ್ಷನ್ ಆಗಿರ್ಬೋದು ಅಥವಾ ಕೆರೆ ಅಭಿವೃದ್ಧಿ ಆಗಿರ್ಬೋದು ಅಥವಾ ಪ್ರಾಬ್ಲಮ್ ಇನ್ನು ಕೆಲವೊಂದು ಭಾಳನೇ ಇದೆ, ಇತ್ತ ಕಡೆ ಸ್ವಲ್ಪ ಗಮನಕ್ಕೇನು ಸ್ವಲ್ಪ ಕಾಳಜಿ ಮತ್ತು ರೈಲ್ವೆ ಅಭಿವೃದ್ಧಿನೂ ಕೂಡ ಆಗಿಲ್ಲ. ನಮ್ಮ ಉಪಮುಖ್ಯಮಂತ್ರಿ ಶ್ರೀ ಲಕ್ಷ್ಮಣ್ ಸೋದಿ ಅವರು ಗಮನ ಹರಿಸ್ತಾರೋ ಇಲ್ಲ ನೋಡಬೇಕಾಗಿತ್ತು. ಅಥಣಿ ಹೆಸರಾದಂಥ ನಗರ ಮತ್ತೊಂದು ನಿಪ್ಪಾಣಿ ಕೋಆಪರೇಟಿವ್ ಇಂಡಸ್ಟ್ರಿಯಲ್ ಎಸ್ಟೇಟ್ನ ಮೂಲಭೂತ ಸೌಕರ್ಯಗಳನ್ನು ಉನ್ನತೀಕರಣಗೊಳಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಸಚಿವೆ ಶಶಿಕಲಾ ಜೊಲ್ಲೆ ರಾಜ್ಯಸಭಾ ಸದಸ್ಯರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದರು. ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಸಚಿವೆ ಶಶಿಕಲಾ ಜೊಲ್ಲೆ ರಾಜ್ಯಸಭಾ ಸದಸ್ಯರಾದ ಶ್ರೀ ರಾಜೀವ್ ಚಂದ್ರಶೇಖರ್ ಅವರನ್ನ ಭೇಟಿಯಾಗಿ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ನಿಪ್ಪಾಣಿ ಮತಕ್ಷೇತ್ರದ ವ್ಯಾಪ್ತಿಯ ಜತ್ರಾಡ್ ಗ್ರಾಮದ ನಿಪ್ಪಾಣಿ ಕೋಆಪರೇಟಿವ್ ಇಂಡಸ್ಟ್ರಿಯಲ್ ಎಸ್ಟೇಟ್ನ ಮೂಲಭೂತ ಸೌಕರ್ಯಗಳನ್ನು ಉನ್ನತೀಕರಣಗೊಳಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಸಲ್ಲಿಸಿದರು. ಪ್ರವಾಹದಿಂದ ಹಾನಿಗೊಳಗಾದ ಗ್ರಾಮಗಳ ಮಾಹಿತಿಯನ್ನು ಬೆಳಗಾವಿಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಮಾಹಿತಿ ಸಂಗ್ರಹಿಸಿದರು. ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಭೇಟಿ ನೀಡಿ ಎಷ್ಟು ಮನೆಗಳು ನಾಶ ಆಗಿದೆ, ಎಷ್ಟು ಕುಟುಂಬಗಳು ಬೀದಿಗೆ ಬಂದಿವೆ ಎಂಬುದರ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿದರು. ಕಾಗವಾಡ ತಾಲೂಕಿನ ಗ್ರಾಮಗಳಿಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿ ಪಡೆದು ಮನೆಗಳನ್ನು ವೀಕ್ಷಣೆ ಮಾಡಿದಾಗ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟು ಕೆಲವು ಕುಟುಂಬಗಳು ಬೀದಿ ಪಾಲಾಗಿದ್ದು ಇವರಿಗೆ ಸರ್ಕಾರ ರಾಜಕೀಯ ಹಗ್ಗ ಜಗ್ಗಾಟದಲ್ಲಿ ತೊಡಗದೆ ಎಚ್ಚೆತ್ತುಕೊಂಡು ಪರಿಹಾರಕ್ಕೆ ಮುಂದಾಗಬೇಕೆಂದು ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಒತ್ತಾಯಿಸಿದ್ದಾರೆ. ಈಗ ಕಾಗವಾಡ ತಾಲೂಕಿನ ಕೃಷ್ಣ ಕಿತ್ತೂರು ಗ್ರಾಮಕ್ಕೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಹಾಗೂ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಬಂದು ನಿಜವಾದ ಒಂದು ಫಲಾನುಭವಿಗಳನ್ನು
ಆಯ್ಕೆ ಮಾಡಲು ಬಂದಾಗ ಇಲ್ಲಿ ಎಲ್ಲ ಅನ್ನೋ ಪರಿಸ್ಥಿತಿ ನೋಡಿದಾಗ ಪೂರ್ತಿ ಹದಗೆಟ್ಟು ಹೋಗಿದ್ದೀವಿ. ಇಲ್ಲಿ ಯಾವುದೇ ರೀತಿ ಸರ್ಕಾರ ಯಾವುದೇ ಇಲ್ಲಿ ಕಣ್ಣು ತೆಗೆದು ನೋಡಿಲ್ಲ. ಇಷ್ಟ ಕಡೆ ಸರ್ಕಾರ ಕಣ್ಣು ತೆಗೆದು ನೋಡಬೇಕು. ಬೈಲಹೊಂಗಲ ತಾಲೂಕಿನ ವಣ್ಣೂರು ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ಬೈಲಹೊಂಗಲ ತಾಲೂಕಿನ ವಣ್ಣೂರು ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾವಿರಾರು ಭಕ್ತರು ತಮ್ಮ ಹರಕೆಯನ್ನು ತೀರಿಸಿಕೊಂಡರು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ತಾಜ್ಪುರ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಮೊಹರಂ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬವನ್ನು 5 ದಿನಗಳ ಕಾಲ ನಿರಂತರವಾಗಿ ಆಚರಿಸುತ್ತಾರೆ. ಈ ಮೊಹರಂ ಹಬ್ಬವನ್ನು ಹಿಂದೂ ಧರ್ಮದವರು ಹೆಚ್ಚು ಆಚರಣೆ ಮಾಡುತ್ತಾರೆ ಎಂದು ಸ್ಥಳೀಯರು ಹೇಳಿದ್ದಾರೆ. ತಾಲೂಕಿನ ಚಿಕ್ಕಹಳ್ಳಿ ಹಾಗೂ ತಾಜ್ಪುರ ಗ್ರಾಮದಲ್ಲಿ ಗ್ರಾಮದಲ್ಲಿ 5 ದಿನಗಳ ಕಾಲ ಸತತವಾಗಿ ಹಿಂದೂ ಬಾಂಧವರು ಈ ಮುಸ್ಲಿಂ ಜಾತ್ರೆಯನ್ನು ಮೊಹರಂನ್ನು ಅದ್ದೂರಿಯಾಗಿ ಆಚರಿಸುತ್ತಾ ಬಂದಿದ್ದಾರೆ. ಎಷ್ಟು ಕಾಲದಿಂದ ನಡೆದ್ರೆ ಪ್ರಹ್ಲಾದ್ ಜೋಶಿ ಅವರ ಜೊತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಚರ್ಚೆ ಮಾಡಿದರು. ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸಮಾಲೋಚನೆ ನಡೆಸಿ ಕೇಂದ್ರ ಸರ್ಕಾರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಮಾಡಿದರು. ಕೃಷ್ಣರಾಜಪೇಟೆಯ 17ನೇ ವಾರ್ಡಿನ ಗ್ರಾಮ ಭಾರತಿ ಶಾಲೆಯ ಪಕ್ಕದ ವಿಶಾಲವಾದ ಜಾಗದಲ್ಲಿ ಸುಂದರವಾದ ಉದ್ಯಾನವನದ ನಿರ್ಮಾಣಕ್ಕೆ ಪುರಸಭೆ ಸದಸ್ಯ ಕೆ ಸಂತೋಷ್ ಚಾಲನೆ ನೀಡಿದರು. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ಪುರಸಭೆ ವ್ಯಾಪ್ತಿಯ 17ನೇ ವಾರ್ಡ್ನಲ್ಲಿ ಸುಂದರವಾದ ಉದ್ಯಾನವನ ನಿರ್ಮಾಣಕ್ಕೆ ಚಾಲನೆ ನೀಡಿದ ಪುರಸಭೆ ಸದಸ್ಯ ಕೆ ಸಂತೋಷ್, ಹಸಿರಿನಿಂದ ಕಂಗೊಳಿಸುತ್ತಿರುವ ಉದ್ಯಾನವನ, ಖಾಲಿ ಇದ್ದ ಜಾಗದಲ್ಲಿ ಬೆಳೆಯುತ್ತಿರುವ ಹೂ ಮತ್ತು ಹಣ್ಣಿನ ಗಿಡಗಳು, ತಾತ್ಕಾಲಿಕ ಜಾಗಿಂಗ್ ಟ್ರಾಕ್ ನಿರ್ಮಾಣ, ಪ್ಲಾಸ್ಟಿಕ್ ಮುಕ್ತ ಬಡಾವಣೆಯನ್ನಾಗಿ ಮಾಡಲು ದೃಢ ಸಂಕಲ್ಪ ಮಾಡಿರುವ ಬಡಾವಣೆಯ ನಿವಾಸಿಗಳು, ತಮ್ಮ ಜನೋಪಯೋಗಿ ಕೆಲಸಕ್ಕೆ ಪುರಸಭೆಯ ಎಲ್ಲ 23 ಸದಸ್ಯರು ಸಹಕಾರ ನೀಡಬೇಕೆಂದು ಇದೇ ಸಂದರ್ಭದಲ್ಲಿ ಸಂತೋಷ್ ಮನವಿ ಮಾಡಿದರು. ನಮ್ಮ ಈ ಜಾಗದಲ್ಲಿ ಒಂದು ದೊಡ್ಡ ಪಾರ್ಕ್ ಮಾಡಿ ಉದ್ಯಾನವನವನ್ನು ಮಾಡಿ ಮಾಡಬೇಕು ಅಂತ ಇದ್ದಾರೆ. ಮತ್ತು ಈಗ ಪ್ರತಿದಿನ ನಮ್ಮ ಬಡಾವಣೆಯ ಎಲ್ಲ ಹೆಂಗಸರು ಇಲ್ಲಿ ಬಂದು ಆ ಟ್ರ್ಯಾಕ್ ವ್ಯವಸ್ಥೆ ಮಾಡಿದರೆ, ಈಗ ಸ್ವಲ್ಪ ಮಣ್ಣಲ್ಲಿ ಅರ್ಧಿ ಎಲ್ಲ ಮಾಡಿದ್ದಾರೆ. ಎಲ್ಲ ಹೆಣ್ಣುಮಕ್ಕಳು ಮತ್ತು ಹೆಂಗಸರು ಎಲ್ಲರೂ ಪ್ರತಿಯೊಬ್ಬರೂ ಬಂದು ಇಲ್ಲಿ ಪ್ರತಿದಿನ ಎಲ್ಲ ವಾಕಿಂಗ್ ಮಾಡ್ತಾಯಿದ್ದಾರೆ. ಇದು ತುಂಬ ಉತ್ತಮವಾಗಿದೆ. ಇನ್ನೂ ಇದಕ್ಕೆ ಇಲ್ಲೆಲ್ಲ ಮಕ್ಕಳಿಗೆ ಕಾರಂಜಿ ಮಾಡೋದು ಮತ್ತು ಇನ್ನು ಓಡಾಡೋದಕ್ಕೆ ಮತ್ತು ಜಾಗಿಂಗ್ ಮಾಡೋಕ್ಕೆ ಎಲ್ಲ ಎಲ್ಲ ಏನು ಕೆ ಆರ್ ಪೇಟೆ ಪಟ್ಟಣದಲ್ಲಿ ನಿಮ್ಮ 17ನೇ ವಾರ್ಡಲ್ಲಿ ಏನು ಒಂದು ಸುಂದರವಾದ ವನ ಮಾಡಬೇಕು, ಒಂದು ಉದ್ಯಾನವನ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದೀರಿ. ಈಗ ನಿಮ್ಮ ಆಶಯ 50% ಈಡೇರಿದೆ. ಯಾಕೆಂದರೆ ಗಿಡಗಳೆಲ್ಲ ನಿಂತಿದ್ದಾವೆ. ಈಗ 1,000 ಗಿಡಗಳನ್ನು ನೆಟ್ಟು ಒಂದು ಹಣ್ಣು ಹೂವು ಒಂದು ಪ್ರಾಕೃತಿಕವಾಗಿ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಗಿಡಗಳನ್ನ ನೆಟ್ಟಿದ್ದೀರಿ. ಈಗ ಫರ್ದರ್ ಏನು ನಿಮ್ಮ ಕಾನ್ಸೆಪ್ಟು? ಈಗ ಈ ಇವೆಲ್ಲ ಸ್ವಲ್ಪ ಇನ್ನೂ ಒಂದು 3-4-5 ವರ್ಷದೊಳಗೆ ತುಂಬ ಎಲೆಗಳನ್ನು ಬಿಟ್ಟುವಂಥ ಒಂದು ತಣ್ಣಗಿರೋ ವಾತಾವರಣ ಸೃಷ್ಟಿಯಾಗೋದಕ್ಕೋಸ್ಕರ ಇಷ್ಟು ಬೇಗ ಬೇಗ ಇದನ್ನು ಒಂದು ನಾನು ಈ ಪಾರ್ಕ್ಗೆ ಒಂದು 10-15% ಕೆಲಸ ಮಾಡಿದ್ದೀನಿ. ಈಗ ಮಹಿಳೆಯರು ಮತ್ತು ಮುದುಕರು ವಯಸ್ಸಾಗಿರೋರು ಅವರೆಲ್ಲ ಒಂದು ವಾಕಿಂಗ್ ಟ್ರ್ಯಾಕ್ಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಮಡ್ ವಾಕಿಂಗ್ ಟ್ರ್ಯಾಕು ಅಲ್ಲಿ ಮಾಡ್ತಾಯಿರ್ತಾರೆ. ಇನ್ನೂ ಮುಂದಕ್ಕೆ ಇದಕ್ಕೆ ಒಂದು ಕಾರಂಜಿ ಬೇಕು ಮತ್ತು ಮಕ್ಕಳುಗಳಿಗೆ ಆಟಾಡೋದಕ್ಕೆ ಒಂದು ಚಿಕ್ಕ ಚಿಕ್ಕದು ಉಯ್ಯಾಲೆಗಳು ಮತ್ತು ಅವ್ರಿಗೆ ಜಾರುಗುಪ್ಪೆಗಳು ಆ ಥರ ಸಣ್ಣ ಪುಟಾಣಿ ಮಕ್ಕಳು ಆಡೋ ವ್ಯವಸ್ಥೆನೂ ಆಗಬೇಕು. ಜೊತೆಗೆ ಬಿಳಿಗಿ ತಾಲೂಕಿನ ಸೊನ್ನೆ ಗ್ರಾಮದಲ್ಲಿ ಮೊಹರಂ ಆಚರಣೆಯನ್ನು ಅದ್ದೂರಿಯಾಗಿ ಆಚರಿಸಿದರು. ಬಿಳಿಗಿ ತಾಲೂಕಿನ ಸೊನ್ನೆ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಪ್ರಸಿದ್ಧವಾಗಿರುವ ಹುಸೇನ್ ತಿರ್ ಲಾಲ್ ಸಾಬ್ ಅಲಿ ಅವರು ಈ ದೇವರ ಪವಾಡದ ಬಗ್ಗೆ ಹೇಳಿಕೊಂಡರು.
ತಾಲೂಕಿನ ಬಾಗೂರು ಹೋಬಳಿಯ ಅಗಸರಹಳ್ಳಿಯಲ್ಲಿ ವಿದ್ಯುತ್ ಶಾಕ್ ಹೊಡೆದು ಒಂದೇ ಕುಟುಂಬದ ಮೂವರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿಯ ಅಗಸರಹಳ್ಳಿಯಲ್ಲಿ ಮುಂಜಾನೆ 6:30 ಸುಮಾರಿನಲ್ಲಿ ಈ ಘಟನೆ ನಡೆದಿದೆ. ಮೃತರ ತಾಯಿ ಭಾಗ್ಯಮ್ಮ, ಮಗಳು ದ್ರಾಕ್ಷಾಯಿಣಿ ಮತ್ತು ದಯಾನಂದ್ ಸಾವನ್ನಪ್ಪಿದ್ದಾರೆ. ಮಗಳು ದ್ರಾಕ್ಷಾಯಿಣಿ ಬೆಳಗ್ಗೆ ಒಗೆದ ಬಟ್ಟೆಗಳನ್ನು ಮನೆಯಿಂದ ವಿದ್ಯುತ್ ಕಂಬಕ್ಕೆ ಕಟ್ಟಲಾಗಿದ್ದ ತಂತಿಗೆ ಬಟ್ಟೆ ಒಣಹಾಕಲು ಹೋದಾಗ ತಂತಿಯಲ್ಲಿ ವಿದ್ಯುತ್ ಪ್ರಹರಿಸಿ ಮೊದಲಿಗೆ ದ್ರಾಕ್ಷಿಣಿಯನ್ನ ಹಿಡಿದುಕೊಂಡಿದೆ. ಇದನ್ನು ನೋಡಿದ ತಾಯಿ ಗಾಬರಿಗೊಂಡು ಅವಳನ್ನ ಬಿಡಿಸಲು ಹೋಗಿದ್ದಾಳೆ. ಅವಳನ್ನ ಮುಟ್ಟಿದ ಇವರಿಗೂ ವಿದ್ಯುತ್ ಶಾಕ್ ಹೊಡೆದಿದೆ. ಇದರಿಂದಾಗಿ ಮೂವರು ಸಾವನ್ನಪ್ಪಿದ್ದಾರೆ. ಈ ಕುರಿತು ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಚಿತ್ತಾಪುರ ಪಟ್ಟಣದಲ್ಲಿ ಸಂಭ್ರಮದ ಸಡಗರದಿಂದ ಗಣೇಶ ವಿಸರ್ಜನೆ ಮಾಡಲಾಯಿತು. ಚಿತ್ತಾಪುರ ಪಟ್ಟಣದ ವಿವಿಧೆಡೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಗಣೇಶ ಮೂರ್ತಿಗಳಲ್ಲಿ ಮಂಗಳವಾರ 10 ಗಣೇಶ ಮೂರ್ತಿ ವಿಸರ್ಜನೆ ಮಾಡಲಾಯಿತು. ಸಂಭ್ರಮ ಸಡಗರದಿಂದ ಡಿಜೆ ಹಾಡಿನೊಂದಿಗೆ ಕುಣಿಯುತ್ತಾ ಪಟ್ಟಣದ ಪ್ರಮುಖ ವೀದಿಗಳ ಮೂಲಕ ಸಂಚರಿಸಿ ಪಟ್ಟಣದ ಶಹಬಾದ್ ರಸ್ತೆಯಲ್ಲಿರುವ ವರುಣ ನಗರದ ಶರಣ ಬಸವೇಶ್ವರ ಗುಡಿ ಹತ್ತಿರ ಇರುವ ದೇಶ್ಮುಖ್ ಬಾವಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ಪಟ್ಟಣದ 10 ಕಡೆಗಳಿಂದ ಹೊರಟ ಗಣೇಶ ಮೆರವಣಿಗೆ ಅತ್ಯಂತ ಶಾಂತಿ ಸುವ್ಯವಸ್ಥೆಯಿಂದ ಜರುಗುವ ಮೂಲಕ ಚಿತ್ತಾಪುರ ಪಟ್ಟಣ ಶಾಂತಿ ಸುವ್ಯವಸ್ಥೆಗೆ ಹೆಸರುವಾಸಿ ಎಂದು ಮತ್ತೊಮ್ಮೆ ಸಾಬೀತು ಮಾಡಿದರು. ಮೆರವಣಿಗೆಯಲ್ಲಿ ಡಿವೈಎಸ್ಪಿ ಕೆ ಬಸವರಾಜ್, ಸಿಪಿಐ ಪಂಚಾಕ್ಷರಿ ಸಾಲಿಮಠ್, ಪಿಎಸ್ಐ ನಟರಾಜ್ ಲಾಡೆ ಅವರು ಮೆರವಣಿಗೆಯುದ್ದಕ್ಕೂ ಜೊತೆಯಲ್ಲಿದ್ದು ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಪೊಲೀಸ್ ಬಿಗಿ ಭದ್ರತೆ ಒದಗಿಸಿದ್ದರು. ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ.